ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ಜೋರಾಗ್ತಾ ಇದೆ. ಕಾವೇರಿ ನದಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಅನ್ನುವಂತ ಕಿಚ್ಚು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಕೆಆರ್ಎಸ್ ಚಲೋ ನಂತರ ಮತ್ತೊಂದು ಹೋರಾಟಕ್ಕೆ ಈಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ನಾಳೆ ಹೊಸಕೋಟೆ ಟೋಲ್ ಬಂದ್ ಮಾಡಬೇಕು ಅಂತ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಹೋರಾಟಕ್ಕೆ ಕನ್ನಡಪರ ಒಕ್ಕೂಟಗಳು ಸಜ್ಜಾಗಿದ್ದಾವೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೆದ್ದಾರಿ ಬಂದ್ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 10:30 ಕ್ಕೆ ಹೊಸಕೋಟೆ ಟೋಲ್ ಅನ್ನು ಬಂದ್ ಮಾಡಿ ಹೋರಾಟವನ್ನ ನಡೆಸಬೇಕು ಅಂತ ನಿರ್ಧರಿಸಲಾಗಿದೆ. ಮದ್ರಾಸ್ ರಸ್ತೆ ತಮಿಳುನಾಡು ರಸ್ತೆ ಬಂದ್ ಗೆ ನಿರ್ಧರಿಸಲಾಗಿದೆ. ಕನ್ನಡಪರ ಒಕ್ಕೂಟಗಳೆಲ್ಲವೂ ಕೂಡ ಸಜ್ಜಾಗಿದ್ದಾವೆ. ಅತ್ತಿಬೆಲೆ ಗಡಿ ಬಂದ್ ನಿರ್ಧಾರದಿಂದ ಹಿಂದೆ ಸರಿದ್ರು ವಾಟಾಳ್ ನಾಗರಾಜ್ ಅವರು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಗೆ ವಾಟಾಳ್ ನಾಗರಾಜ್ ಅವರು ಈಗ ಸದ್ಯ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತಷ್ಟು ಕಾವೇರ್ತಾ ಇದೆ ಕಾವೇರಿಯ ಕಿಚ್ಚು. ಕಾವೇರಿಗಾಗಿ ಕನ್ನಡ ಒಕ್ಕೂಟ ನಾಳಿದ್ದು 10ನೇ ತಾರೀಖು ಬೆಳಗ್ಗೆ 10:30 ಗಂಟೆಗೆ ಹೊಸಕೋಟೆ ಹತ್ರ ಟೋಲ್ ಹತ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್, ಮದ್ರಾಸ್ ರಸ್ತೆ ಬಂದ್, ತಮಿಳುನಾಡು ಬಂದ್, ಅತ್ತಿಬೇಲ್ ಹತ್ರ ಹೊಸಕೋಟೆ ಹತ್ರ ಚಳವಳಿ, ಹೊಸಕೋಟೆ ಹತ್ರ ಕನ್ನಡ ಒಕ್ಕೂಟದ ಕಾವೇರಿ ಚಳವಳಿ. ಕಾವೇರಿಗಾಗಿ ಕನ್ನಡ ಒಕ್ಕೂಟ ನಾಳಿದ್ದು 10